ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. ಅಮೆರಿಕದ ವಿಮಾನ ನಿರ್ಮಾಣ ಕಂಪನಿ ಬೋಯಿಂಗ್ 377 MAX 8 ಮಾದರಿಯ ಎರಡು ವಿಮಾನಗಳು ಇತ್ತೀಚೆಗೆ ಪತನಗೊಂಡಿರುವ ಹಿನ್ನೆಲೆಯಲ್ಲಿ ಈ ಮಾದರಿಯ 49 ವಿಮಾನಗಳ ಖರೀದಿಗಾಗಿ ಮಾಡಿರುವ ಕರಾರನ್ನು ಇಂಡೋನೇಷ್ಯಾದ ರಾಷ್ಟ್ರೀಯ ವಿಮಾನಯಾನ ಕಂಪನಿ ಗರುಡ ರದ್ದುಪಡಿಸಿದೆ ಎಂದು ಕಂಪನಿ ತಿಳಿಸಿದೆ. ಖರೀದಿ ಕರಾರನ್ನು ರದ್ದುಪಡಿಸುವಂತೆ ಕೋರಿ ನಾವು ಬೋಯಿಂಗ್ ಕಂಪನಿಗೆ ಪತ್ರವೊಂದನ್ನು ಕಳುಹಿಸಿದ್ದೇವೆ ಎಂದು ಗರುಡ ವಕ್ತಾರ ಇಕ್ಸಾನ್ ರೋಸರ್ ತಿಳಿಸಿದರು. ಈ ಮಾದರಿಯ ವಿಮಾನಗಳ ಮೇಲೆ ಇಂಡೋನೇಷ್ಯಾ ಪ್ರಯಾಣಿಕರು ನಂಬಿಕೆ ಕಳೆದುಕೊಂಡಿದ್ದಾರೆ ಹಾಗೂ ಅವುಗಳಲ್ಲಿ ಪ್ರಯಾಣಿಸಲು ಅವರು ಬಯಸುತ್ತಿಲ್ಲ. ಹಾಗಾಗಿ ಇಂತಹ ವಿಮಾನಗಳ ಖರೀದಿಯನ್ನು ನಿಲ್ಲಿಸುತ್ತಿದ್ದೇವೆ ಎಂದರು. 2014 ನೂತನ ಮಾದರಿಯ ವಿಮಾನವನ್ನು ಬೋಯಿಂಗ್ ಕಂಪನಿಯು ಘೋಷಿಸಿದಾಗ ಇಂತಹ 50 ವಿಮಾನಗಳ ಖರೀದಿಗಾಗಿ ಗರುಡ ಕಂಪನಿಯು $4.9 billion ಮೊತ್ತದ ಒಪ್ಪಂದ ಮಾಡಿಕೊಂಡಿತ್ತು. ಈ ಪೈಕಿ ಒಂದು ವಿಮಾನವನ್ನು ಈಗಾಗಲೇ ಗರುಡಕ್ಕೆ ಹಸ್ತಾಂತರಿಸಲಾಗಿದೆ. ಈಗಾಗಲೇ ಪಡೆದುಕೊಂಡಿರುವ ವಿಮಾನವನ್ನು ಹಿಂದಿರುಗಿಸಬೇಕೇ ಬೇಡವೇ ಎಂಬ ಬಗ್ಗೆ ಗರುಡವು ಬೋಯಿಂಗ್ನೊಂದಿಗೆ ಮಾತುಕತೆ ನಡೆಸುತ್ತಿದೆ. ಮನೆಯೊಂದಕ್ಕೆ ನುಗ್ಗಿದ ಗುಂಪೊಂದು ಕುಟುಂಬದ ಸದಸ್ಯರ ಮೇಲೆ ಹಾಕಿ ಸ್ಟಿಕ್ ಮತ್ತು ಕಬ್ಬಿಣದ ಸಲಾಕೆಗಳಿಂದ ಥಳಿಸಿ ಪಾಕಿಸ್ತಾನಕ್ಕೆ ಹೋಗುವಂತೆ ಬೆದರಿಕೆ ಒಡ್ಡಿದ ಘಟನೆ ಹರಿಯಾಣದ ಗುರುಗಾಂವ್ನಲ್ಲಿ ನಡೆದಿದೆ. ಹೋಳಿ ಸಂದರ್ಭದಲ್ಲಿ ಕ್ರಿಕೆಟ್ ಪಂದ್ಯ ಆಡುವಾಗ ಈ ದಾಳಿ ಘಟನೆ ನಡೆದಿದೆ. ಪ್ರಕರಣ ಸಂಬಂಧ ಒಬ್ಬನನ್ನ ಬಂಧಿಸಲಾಗಿದೆ. ಪಾಕಿಸ್ತಾನಿ ನಾಟಕ ನೋಡ್ತಾ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಪತ್ನಿಯ ಹೆಬ್ಬರಳು ಮುರಿದ ಪತಿ ಗುಂಪೊಂದು ಕುಟುಂಬದ ಪುರುಷ ಸದಸ್ಯರ ಮೇಲೆ ಮನಬಂದಂತೆ ಕೋಲಿನಿಂದ ಹಲ್ಲೆ ನಡೆಸುವ ಮತ್ತು ಮಹಿಳೆಯರು ಜೋರಾಗಿ ಅಳುತ್ತಾ ಅವರನ್ನು ಬೇಡಿಕೊಳ್ಳುತ್ತಿರುವ ದೃಶ್ಯವಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಾ ಇದೆ. ನ್ಯೂಜಿಲೆಂಡ್ ದೇಶದ ಕ್ರೈಸ್ತ ಚರ್ಚ್ ನಗರದ ಎರಡು ಮಸೀದಿಗಳಲ್ಲಿ ಇತ್ತೀಚೆಗೆ ನಡೆದ ಗುಂಡಿನ ದಾಳಿ ಪ್ರಕರಣದಲ್ಲಿ ಕನಿಷ್ಠ 49 ಮಂದಿ ಬಲಿಯಾಗಿದ್ದಾರೆ. ದುರಂತದ ನಂತರ ಮುಸ್ಲಿಂ ಸಮುದಾಯಕ್ಕೆ ಅಪಾರ ಅನುಕಂಪ ತೋರಿಸಿ ಈ ಕಷ್ಟಕರ ಸಮಯದಲ್ಲಿ ಅವರ ಹೆಗಲಿಗೆ ಹೆಗಲು ಕೊಟ್ಟು ನಿಂತ ಆ ದೇಶದ ಪ್ರಧಾನಿ ಜೀಸಿಂಗ್ ಅರ್ಜನ್ ಅವರಿಗೆ ಸಂಯುಕ್ತ ಅರಬ್ ಸಂಸ್ಥಾನದ ಉಪಾಧ್ಯಕ್ಷ ಹಾಗೂ ಪ್ರಧಾನಿ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಖ್ತಾರ್ ತುಂಬಾ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ದುಬೈನಲ್ಲಿರುವ ವಿಶ್ವದ ಅತ್ಯಂತ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾದಲ್ಲಿ ನ್ಯೂಜಿಲೆಂಡ್ ಪ್ರಧಾನಿಯ ಚಿತ್ರವೊಂದನ್ನು ಬಿಂಬಿಸುವ ಮೂಲಕ ಅವರಿಗೆ ದೇಶ ಕೃತಜ್ಞತೆ ಅರ್ಪಿಸಿದೆ. ಈ ದೃಶ್ಯದ ಚಿತ್ರವೊಂದನ್ನು ರಶೀದ್ ಅಲ್ ಮುಕ್ತುಮ್ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ಮುಸ್ಲಿಂ ಸಮುದಾಯಕ್ಕೆ ಜೆಸಿಂಡಾ ತೋರಿದ ಆದರಾಭಿಮಾನ ಮತ್ತು ಬೆಂಬಲಕ್ಕೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಪೂರ್ವ ಚೀನಾದ ಕೈಗಾರಿಕಾ ಉದ್ಯಾನವೊಂದರಲ್ಲಿ ಸಂಭವಿಸಿದ್ದ ಭೀಕರ ಸ್ಫೋಟದಲ್ಲಿ ಸತ್ತವರ ಸಂಖ್ಯೆ 64 ಏರಿದೆ. ಈ ದುರಂತದಲ್ಲಿ ಗಾಯಗೊಂಡಿರುವವರಲ್ಲಿ ಕೆಲವರ ಸ್ಥಿತಿ ಶೋಚನೀಯವಾಗಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಆತಂಕವಿದೆ. ಚೀನಾದ ಹಂಗ್ಸು ಪ್ರಾಂತ್ಯದ ಯಾನ್ಚೆಂಗ್ನ ರಾಸಾಯನಿಕ ಕೈಗಾರಿಕಾ ಪಾರ್ಕ್ನ ಗೊಬ್ಬರ ಕಾರ್ಖಾನೆಯಲ್ಲಿ ನಿನ್ನೆ ಬೆಂಕಿ ಕಾಣಿಸಿಕೊಂಡು ಭಾರೀ ಸ್ಫೋಟ ಸಂಭವಿಸಿತ್ತು. ಇಂದು ಮೃತರ ಸಂಖ್ಯೆ 64 ಏರಿದ್ದು 32 ಮಂದಿ ತೀವ್ರ ಗಾಯಗೊಂಡಿದ್ದಾರೆ. ದುರ್ಘಟನೆ ಸ್ಥಳದಲ್ಲಿ ಅಪಾಯಕ್ಕೆ ಸಿಲುಕಿದ್ದ 88 ಜನರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. ಸ್ಫೋಟದ ತೀವ್ರತೆಗೆ ಉರುಳಿಬಿದ್ದ ಕಟ್ಟಡದಲ್ಲಿ ಸಿಲುಕಿದ್ದ ಅನೇಕ ಕಾರ್ಮಿಕರನ್ನ ರಕ್ಷಣಾ ಕಾರ್ಯಕರ್ತರು ರಕ್ಷಿಸಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ.